ಮತ್ತೆ ಸ್ವಾಗತ. ಈಗಾಗಲೇ 100 ದಿನಗಳನ್ನ ಜೈಲಿನಲ್ಲಿ ಕಳೆದಿರುವಂತಹ ದರ್ಶನ್ ಗೀಗ ಬಿಗ್ ಸರ್ಪ್ರೈಸ್ ಒಂದು ಕಾದಿದೆಯಂತೆ. ಏನದು ಹಾಗಾದ್ರೆ ಸರ್ಪ್ರೈಸ್? ಶತಕದ ಅಬ್ಬರದಲ್ಲಿರುವ ದರ್ಶನ್ ಗೀಗ ಬಿಗ್ ಸರ್ಪ್ರೈಸ್. 100 ದಿನವನ್ನ ಕಳೆದು 101ನೇ ದಿನಕ್ಕೆ ಕಾಲಿಟ್ಟಿದ್ದಾರೆ. ಸೊ ಅಬ್ಬರದಲ್ಲಿರುವ ದರ್ಶನ್ ಗೀಗ ಬಿಗ್ ಸರ್ಪ್ರೈಸ್ ಏನದು ಹಾಗಾದ್ರೆ? ಬಾಕ್ಸ್ ಆಫೀಸ್ ಸುಲ್ತಾನ, ಜೈಲಿನಲ್ಲೂ ಶತಕದ ಅಬ್ಬರ. ಅಮ್ಮನ ಕನವರಿಕೆಯಲ್ಲಿದ್ರು ದರ್ಶನ್, ಇದೀಗ ತಾಯಿಯ ದರ್ಶನವಾಗಿದೆಯಂತೆ. ಯಾರು ಬಂದು ಯಾರು ಹೋದ್ರು ಕೂಡ ತಾಯಿಯನ್ನ ಕೇಳ್ತಾ ಇದ್ರು. ಕೊನೆಗೂ ಮಗನ ದರ್ಶನವನ್ನ ಪಡೆದಿದ್ದಾರಂತೆ ತಾಯಿ ಮೀನಾ. ಶತಕದ ಅಬ್ಬರದಲ್ಲಿರುವ ದರ್ಶನ್ಗೆ ಬಿಗ್ ಸರ್ಪ್ರೈಸ್. ಅಮ್ಮನ ಕನವರಿಕೆಯಲ್ಲೇ ದಿನ ದೂಡ್ತಿರುವ ದರ್ಶನ್, ದರ್ಶನ್ಗೀಗ ತಾಯಿಯ ದರ್ಶನವೇ ಆಗಿದೆ. ಮೀನಾ ತೂಗುದೀಪ್ ಕೊನೆಗೂ ಕೂಡ ಮಗನನ್ನ ನೋಡೋದಕ್ಕೆ ಬಳ್ಳಾರಿ ಜೈಲಿಗೆ ಹೋಗಿದ್ದಾರಂತೆ. ಶತಕದ ಅಬ್ಬರದಲ್ಲಿರುವ ದರ್ಶನ್ಗೆ ಬಿಗ್ ಸರ್ಪ್ರೈಸ್ ಸಿಕ್ಕಿದೆ. ಅಮ್ಮನ ಕನವರಿಕೆಯಲ್ಲೇ ದಿನ ದೂಡುತ್ತಿರುವ ದರ್ಶನ್. ಸೊ ಕೊನೆಗೂ ಮೀನಾ ತೂಗುದೀಪ್ ಅವರು ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಅವರನ್ನ ಮಾತನಾಡಿಸ್ಲಿಕ್ಕೆ, ಯೋಗಕ್ಷೇಮವನ್ನ ವಿಚಾರಿಸ್ಲಿಕ್ಕೆ ಅಂತ ಹೇಳ್ತಾ ಇರೋದು. ನಾನು ಹೇಳ್ದೆ ಯಾರು ಹೋಗಿ ಯಾರೇ ಬಂದ್ರು ಕನವರಿಕೆಯಲ್ಲೇ ಇದ್ರು, ತಾಯಿಯ ಕನವರಿಕೆಯಲ್ಲಿ. ಸೊ ಇದೀಗ ತಾಯಿ ಹೋಗಿರೋದು ಎಲ್ಲ ಖುಷಿಯನ್ನ ತಂದಿದೆ ಅಂತಾನೆ ಹೇಳಬಹುದು. ಅವರ ಪತ್ನಿ ಬಂದ್ರು ಕೂಡ ಅವ್ರು ಕೇಳ್ತಾ ಇದ್ದಿದ್ದೆ ತಾಯಿಯನ್ನ, ತಾಯಿನ ನೋಡ್ಬೇಕು ಮಾತನಾಡಿಸ್ಬೇಕು ಅಂತ. ಯಾಕಂದ್ರೆ ದಿನಕರ್ ತೂಗುದೀಪ್ ಅವ್ರು ಹೋಗಿದ್ರು, ದರ್ಶನ್ ವೈಫ್ ವಿಜಯಲಕ್ಷ್ಮಿ ಅವ್ರು ಹೋಗಿದ್ರು, ಬಟ್ ಅವ್ರ ಮಗನನ್ನ ಅಲ್ಲಿ ತನಕ ಕರ್ಕೊಂಡು ಹೋಗಿಲ್ಲ. ಯಾಕಂದ್ರೆ ಸ್ಕೂಲ್ಗೆ ಹೋಗ್ಬೇಕಾಗತ್ತೆ, ಟ್ಯೂಷನ್ಸ್ ಇರುತ್ತೆ, ವಿದ್ಯಾಭ್ಯಾಸದಲ್ಲಿ ಬ್ಯುಸಿ ಇರೋದ್ರಿಂದ ಅವ್ರ ಯೋಗಕ್ಷೇಮವನ್ನ ಇವರೇ ತಿಳಿಸ್ತಾರೆ. ಮಗ ಚೆನ್ನಾಗಿದ್ದಾನೆ, ಅವ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತ. ಇತ್ತ ಕೊನೆಗೂ ಕೂಡ ತಾಯಿ ಮೀನಾ ತೂಗುದೀಪ್ ಅವರು ಭೇಟಿಯಾಗಿದ್ದಾರೆ, ದರ್ಶನ್ ಭೇಟಿಗೆ ಬಂದಿದ್ದಾರೆ ಮೀನಾ ತೂಗುದೀಪ್. ಕೊನೆಗೂ ದರ್ಶನನ ನೋಡಿದ್ರು. ಈಗ ತಾನೇ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಮಗನನ್ನ ನೋಡೋದಕ್ಕೆ ತಾಯಿ ಬಂದಿದ್ದಾರೆ. ತಾಯಿ ಆಗಮನದ ವಿಷಯವನ್ನೇ ತಿಳಿದು ಆನಂದ ಭಾಷ್ಪವನ್ನ ಸುರಿಸಿದ್ದಾರಂತೆ ದರ್ಶನ್. ಬೆಳಿಗ್ಗೆ 11 ಗಂಟೆಗೆ ಜೈಲಿಗೆ ಆಗಮಿಸಿದ್ರು ತಾಯಿ ಮೀನಾ ತೂಗುದೀಪ್. ದರ್ಶನ್ ಅಕ್ಕ ಹಾಗೆ ಮಾವ, ಅಕ್ಕನ ಮಗಳು ಕೂಡ ಜೊತೆಗೆ ಬಂದ್ರು. ನೀವು ನೋಡ್ತಾ ಇದ್ರ ಒಂದು ವಿಂಡೋದಲ್ಲಿ ನಾವು ತೋರಿಸ್ತಾ ಇದೀವಿ. ತಾಯಿಗಾಗಿ ನಿತ್ಯ ಜೈಲಿನಲ್ಲೇ ಕನವರಿಸ್ತಾ ಇದ್ರು ದರ್ಶನ್. ದರ್ಶನ್ಗೆ ಕೊನೆಗೂ ಕೂಡ ಈಗ ಆ ವಿಚಾರದಲ್ಲಿ ಸಿಕ್ಕಿದೆ ಮುಕ್ತಿ, ಕನವರಿಕೆಗೆ. ಇತ್ತೀಚೆಗೆ ಸ್ನೇಹಿತರು ಕೂಡ ದರ್ಶನ್ ನನ್ನ ಭೇಟಿ ಮಾಡಿದ್ರು, ಆರೋಗ್ಯ ಸಮಸ್ಯೆ ಹಿನ್ನೆಲೆ 2 ಸಾರಿ ಬರೋದನ್ನ ತಾಯಿ ಮೀನಾ ಮುಂದೂಡಿದ್ರಂತೆ. ಸೊ ಈಗ ಫೈನಲಿ ಅಕ್ಕ, ಭಾವ, ಅಮ್ಮ ಎಲ್ಲರೂ ಕೂಡ ಜೈಲಿಗೆ ಬಂದಿದ್ದಾರೆ. ಕೊಲೆ ಆರೋಪಿ ಲವಲವಿಕೆಯಿಂದಲೇ ವಿಸಿಟರ್ಸ್ ರೂಮ್ಗೆ ಬರ್ತಾ ಇದ್ದಾರಂತೆ.